कर्नाटक में कांग्रेस की सरकार है, उन्होंने क्या किया, रातों रात वहां जितने भी मुस्लिम जातियां हैं सबकी सब 100% सबके सब मुसलमानों को एक रात में हुक्म निकाल करके, ऑर्डर निकाल करके ओबीसी बना दिया। इसके कारण क्या हुआ, ओबीसी को जो आरक्षण मिला था उसमें उन्होंने डाका डाला। ಆಮೇಲೆ ಇನ್ನೊಂದು ಸುಳ್ಳು ಹೇಳ್ತಾರೆ, ಮೈನಾರಿಟೀಸ್ಗೆ ಹಿಂದುಳಿದವರಿಗೆ ಕೊಟ್ಟಿರ್ತಕ್ಕಂತ ಮೀಸಲಾತಿಯನ್ನ ಕಿತ್ತು ಮಾಡ್ರು ಕೊಟ್ಬಿಡ್ತಾರೆ, ಇದು ನರೇಂದ್ರ ಮೋದಿಯವರು ಹೇಳಿದ್ರು. ಸಿ ಏನಾದ್ರು ಸತ್ಯಕ್ಕೆ ಹತ್ರ ಆದದ್ದು ಹೇಳ್ಬೇಕಲ್ಲ, 1994 ಇಸ್ವಿನಲ್ಲಿ ಮುಸಲ್ಮಾನರಿಗೆ ಮೀಸಲಾತಿ ಕೊಡ್ತು 4%. ಮೀಸಲಾತಿ ಹೆಂಗಿದೆ ಅಂತಂದ್ರೆ ಕರ್ನಾಟಕದಲ್ಲಿ ಪ್ರವರ್ಗ 1, ಪ್ರವರ್ಗ 2A 2B, 3A 3B ಈ ತರ ಮೀಸಲಾತಿ ಇದೆ. ಪ್ರವರ್ಗ 1ಕ್ಕೆ 5% ಕೊಡ್ತಾರೆ, ಪ್ರವರ್ಗ 2A 2B 2A 15% ಕೊಡ್ತಾರೆ, ಪ್ರವರ್ಗ 2B 3B 4% ಕೊಡ್ತಾರೆ, 3A ಅಂದ್ರೆ 3A 4%, 3B 5%, 3A ಮುಸ್ಲಿಂ ರೂ ಅಂಡ್ ಅದರ್ ಕಮ್ಯುನಿಟೀಸ್ ಬರ್ತಾರೆ, 3B ಲಿಂಗಾಯತರು ಅಂಡ್ ಅದರ್ ಸಬ್ಸೆಕ್ಟ್ಸ್ ಬರ್ತವೆ, ಅವ್ರಿಗೆ 5% ಇದೆ. ಎಕ್ಸೆಪ್ಟ್ ಬ್ರಾಹ್ಮಣರು ಒಂದು ಬನಿಯಾ ಬಿಟ್ಟರೆ ಬಾಕಿಯವ್ರು ಎಲ್ಲರಿಗೂ ಮೀಸಲಾತಿ ಸಿಗ್ತದೆ ಕರ್ನಾಟಕದಲ್ಲಿ. 4% ಮೀಸಲಾತಿ ಮುಸಲ್ಮಾನರಿಗೆ 1994 ಇಸ್ವಿನಲ್ಲಿ ಕೊಟ್ಟದ್ದು, ಅದಕ್ಕೋಸ್ಕರನೇ 2B ಆಗಿರೋದು, 2B ಆಗಿರೋದು. ಅದು ಚಿನ್ನಪ್ಪ ರೆಡ್ಡಿ ಆಯೋಗದ ಶಿಫಾರಸಿನ ಮೇಲೆ ಕೊಟ್ಟಿರ್ತಾರೆ, ಸುಮಾರು 30 ವರ್ಷದಿಂದ ಜಾರಿನಲ್ಲಿದೆ ಕರ್ನಾಟಕ, 30 ವರ್ಷದಿಂದ ಜಾರಿನಲ್ಲಿದೆ. ಇದನ್ನ ಬಸವರಾಜ ಬೊಮ್ಮಾಯಿ ಅವರು ಒಕ್ಕಲಿಗರು ಮತ್ತು ಲಿಂಗಾಯತರು ಪ್ರತಿಭಟನೆ ಮಾಡಿದಾಗ ನಮಗೆ ಮೀಸಲಾತಿ ಮುಸಲ್ಮಾನರು ಕೊಟ್ಟಿದ್ದಂತ 4% ಅನ್ನ ರದ್ದು ಮಾಡಿಬಿಟ್ಟು 7% ಒಕ್ಕಲಿಗರಿಗೆ 2% ಲಿಂಗಾಯತರಿಗೆ ಮಾಡಿದ್ರು. ಇದರ ವಿರುದ್ಧ ಮುಸ್ಲಿಂ ಲೀಗ್ ಕೋರ್ಟ್ ಹೋದರು, ಕೋರ್ಟಲ್ಲಿ ಒಂದು ಅಫಿಡವಿಟ್ ಹಾಕಿದ್ರು ಬಸವರಾಜ ಬೊಮ್ಮಾಯಿ ಸರ್ಕಾರ. ಏನಂತ ಅಫಿಡವಿಟ್ ಹಾಕಿದ್ರು ಅಂತಂದ್ರೆ, ನಾವು ಯಾವ ಕಾರಣಕ್ಕೂ ಯಥಾಸ್ಥಿತಿಯನ್ನ ಬದಲಾವಣೆ ಮಾಡಲ್ಲ, ದಿ ಸ್ಟೇಟಸ್ ಕ್ವೋ ವಿಲ್ ಬಿ ಕಂಟಿನ್ಯೂಡ್. ಯಾರು ಹೇಳಿರೋದು ಇದನ್ನ? ಮಿಸ್ಟರ್ ಬಸವರಾಜ ಬೊಮ್ಮಾಯಿ ಗೌರ್ಮೆಂಟ್. ಮತ್ತೆ ನರೇಂದ್ರ ಮೋದಿ ಅವರು ಈ ತರ ಸುಳ್ಳು ಹೇಳಬಹುದ ಓಟ್ಗೋಸ್ಕರ? ನೀವು ಅದನ್ನ ಏನ್ ಬರೆದೇ ಬರೆದದು, ಮುಸಲ್ಮಾನರಿಗೆ ಹಿಂದುಳಿದವರಿಗೆ ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನ ಕಿತ್ತು ಕೊಟ್ಬಿಟ್ರು, ಮುಸಲ್ಮಾನರಿಗೆ ಅನ್ಯಾಯ ಆಗೋ ಅಲ್ಲ, ಹಿಂದುಳಿದವರಿಗೆ ಎಲ್ಲ ಅನ್ಯಾಯ ಆಗೋಯ್ತು. 15% 2A ಇದೆ, ಪ್ರವರ್ಗ 1ರಲ್ಲಿ 5% ಇದ್ದೇ ಇದೆ, 3A ನಲ್ಲಿ 4% ಇದ್ದೇ ಇದೆ, 3B ನಲ್ಲಿ 5% ಇದ್ದೇ ಇದೆ. ಎಲ್ಲಿ ಕಿತ್ತು ಕಿತ್ತು ಕೊಟ್ಟಿರೋದು? ಸೊ ಇದು ಅಪ್ಪಟ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.